ನೀವು ಬೆಂಗಳೂರ? ಬೆಂಗಳೂರು. ಓಕೆ, ಇವಾಗ ನಾವು ರಾಣಿ ಜರಿನ ಒಂದೇ ನೋಡಬೇಕಾಗಿದ್ದಿದ್ದು. ಸೊ ಬಂಡಜೆ ಪ್ಲ್ಯಾನ್ ಇರಲಿಲ್ಲ ನಮ್ಮದು, ಆದ್ದರಿಂದ ಇವಾಗ ರಾಣಿ ಜರಿಯಿಂದ ಹೊರಡ್ತಾ ಇದ್ದೀವಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಒಳ್ಳೆ ಮಜಾ ಸಿಗ್ತಾ ಇದೆ ಆಫ್ ರೋಡಲ್ಲಿ. ವೆದರ್ ಅಂತೂ ಸೆಕ್ಸಿ ಸೆಕ್ಸಿ ಕ್ರೇಜಿ, ಏನೇನು ಅನ್ಬೋದು ಎಲ್ಲ ಅಂದ್ಬಿಡಿ. ಫೋಟೋ ಏನ್ ಆಫ್ ರೋಡ್ ಇದೆ ಗುರು. ಬ್ರಾ ನೀವು ಶೋಲ್ಡರ್ ಹಿಡಿಬೇಡಿ ಬ್ರಾ, ಹಿಂದೆಗಡೆ ಸೀಟ್ ಇಟ್ಕೊಳ್ಳಿ, ಹಿಂದೆಗಡೆ ಸೀಟ್ ಇಟ್ಕೊಳ್ಳಿ. ನಾನು ಕಾಲ್ ಮೇಲೆ ಕಟ್ಕೊಂಡಿದ್ದಲ್ಲ, ಹಾ ಅದಕ್ಕೆ ಇಲ್ಲಿ ಹಿಂದೆ ಇಟ್ಕೊಂಡು ಕಾಲ್ ಎತ್ಬೋದು. ನನ್ನನ್ನು ಹಿಡ್ಕೊಂಡ್ರೆ ಕಾಲ್ ಎತ್ತಕ್ಕಾಗಲ್ಲ. ಓ ಓ ಓ, ಸುಮ್ಮನೆ ಗ್ಯಾಪಲ್ಲಿ ಇಳಿಸ್ತಾ ಇರೋದಷ್ಟೇ, ಬಂದೇ ಬಿಟ್ವಿ. ಸುಪ್ರೀತ್ ನೋಡು ಮಗ, ನೀನು ಕೇಳಿದೆ ಮಗ ಒಂದು ಕರೆಕ್ಟಾಗಿರೋ ರಿವ್ಯೂ ಇರಲಿ ಅಂತ. ಸೊ ಇದಕ್ಕಿಂತ ಚೆನ್ನಾಗಿರೋ ರಿವ್ಯೂ ಯಾವುದೂ ಸಿಗೋಲ್ಲ. ಯಾಕೆ ಜೋರು ಮಳೆ ಇದ್ದೂ ನಾವು ಈ ವಾಟರ್ ಪ್ರೂಫ್ ಕೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಹಾಳಾಗ್ಬಿಟ್ರೆ ಸುಪ್ರೀತ ಕೊಡಿಸ್ಬೇಕು ನನಗೆ. ಹಾಳಾಗಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವಾಗಿಂದ ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಸೀರಿಯಸ್ ಆಗಿ ಸಖತ್ತಾಗಿ ಸೂಪರಾಗೆಲ್ಲ ಇದೆ. ಸೊ ನೋಡೋಣ ಹೆಂಗೆ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ. ಬಟ್ ಐ ಆಮ್ ಲವಿಂಗ್ ಇಟ್. ಯಾರಿಗಾದ್ರೂ ಆರಾಮಾಗಿ ರೆಕಮೆಂಡ್ ಮಾಡ್ತೀನಿ, ಈಸಿಯಾಗಿ ತೊಗೊಳ್ಳಿ. ಬಿಡೋ ಹಿಂಗೆ ನಾ ಬಂದಿದ್ದು, ಹಾಂ ಇಲ್ಲೇ ಇದೆಯಲ್ಲ ಬ್ಲೆನ್ಸು. ಏನು ಮಳೆ ಗುರು, ಏನು ಮಳೆ, ಏನು ಮಳೆ, ಏನು ಮಾನ್ಸೂನು. ಈ ಮಲ್ನಾಡು ಸೈಡ್ ಇರೋರೆಲ್ಲರೂ 800 ಇಲ್ಲ ಡಿಸೈರು ಎರಡರಲ್ಲ ಒಂದು ಇಟ್ಟಿರ್ತಾರೆ. ಮೇಜರಾಗೆಲ್ಲ 800 ಇಟ್ಟಿರ್ತಾರೆ. ಅದು ಮೇಂಟೆನೆನ್ಸು ಹಂಗೆ ಮಾಡಿರ್ತಾರೆ, ಗಾಡಿನ ಸೂಪರಾಗಿರ್ತವೆ. ಮೋಟೋ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ವಿ. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀವಿ, ಆದರೂ ಸಖತ್ತಾಗಿರೋ ಬ್ಲಾಗೆ ತಂದಿದ್ದೀನಿ ಅಂತ ಅಂದ್ಕೋತೀನಿ. ಯಾಕಂದರೆ ಸೀರಿಯಸ್ ಆಗಿ ನನಗಂತೂ ತುಂಬಾ ಖುಷಿಯಾಗೋಯ್ತು ಇವತ್ತು. ಇದಕ್ಕಿಂತ ನಾನು ನೆಕ್ಸ್ಟ್ ಯಾವ ಪ್ಲೇಸಸ್ ಹೋಗ್ತೀನೋ ಇವತ್ತು ಹೋಗಲ್ವೋ, ಏ ಇನ್ನೂ 10:30 ಹೋಗ್ತೀನೋ ಹೋಗಲ್ವೋ, ಯಾವ ಹೋಗೇ ಹೋಗ್ತೀವಿ. ಸೊ ಇನ್ನೂ ತುಂಬ ಟೈಮ್ ಇದೆ. ಬಟ್ ಆಫ್ ರೋಡು ನನ್ನ ಬೈಕು ಒಂಥರ ಖುಷಿ ಕೊಟ್ಬಿಡ್ತು ನನಗೆ. ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬನ್ನಿ. ಓ ಓ ಓ ಓ ಓ, ಇದು ಪ್ರೀ ಮಾನ್ಸೂನ್ ರೈಡು. ಸೊ ಇನ್ನು ಆ್ಯಕ್ಚುಲ್ ಮಾನ್ಸೂನ್ ಬಂದಿಲ್ಲ. ಆ್ಯಕ್ಚುಲ್ ಮಾನ್ಸೂನ್ ಬಂದುಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ. ಏನು ವ್ಯೂ ಇದೆ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ವಾಟರ್ ಪ್ರೂಫ್ ಶೂ ತೊಗೊಂಡೆ, ಮೇಲಿಂದ ಎಲ್ಲೂ ನೀರು ಹೋಗಲಿಲ್ಲ. ಇದು ಮೇಲ್ಗಡೆ ಹೋಗಿ ಶೂ ಗ್ಯಾಪಿಂದ ನೀರು ಹೊಂಟೋಯ್ತು ಒಳಗಡೆ. ಸೊ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಒರೆಸ್ಬಿಟ್ಟು ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ, ಸೂಪರ್ ಇದೆ ಅಲ್ಲ ಬ್ರೋ. ಇಲ್ಲಿ ನೋಡಿ ಫುಲ್ ಎಲ್ಲ ಹಂಗೆ ಸ್ಲೈಡ್ ಹಾಕ್ಕೊಂಡು ಹೋಗ್ತಾ ಇದೆ ಅಲ್ಲ. ಫುಲ್ಲು ನೆಂದ್ಬಿಟ್ಟು ಬೇಡ, ಒಳಗಡೆ ತಣ್ಣಗಿದೆ ಅಲ್ಲ ಜೀವನ. ಇವಾಗ ಮಳೆ ನಿಲ್ಲುವ ಸಂಭವ ಇದೆ ಬ್ರೋ. ಮಳೆ ಅಲ್ಲ, ಆ ಕಡೆ ವ್ಯೂ ಪಾಯಿಂಟ್ ನೋಡಿ, ನಿಧಾನಕ್ಕೆಲ್ಲ ಖಾಲಿ ಆಗ್ತಾ ಇದೆ. ಬಿಸಿಲು ದೇವರಾಣೆ ಬರಲ್ಲ ಬಿಡಿ. ಮಲೆನಾಡಲ್ಲಿ ಮಳೆಗಾಲದಲ್ಲಿ ಬಿಸಿಲೆಲ್ಲ ತುಂಬ ಕಮ್ಮಿ. ನಿಮಗೆ ವ್ಯೂ ಕಾಣಿಸ್ಬೇಕು ಅಂದರೆ ಆಗಸ್ಟ್ ಮೇಲೆ ಬರಬೇಕು, ಆಗಸ್ಟ್ ಸೆಪ್ಟೆಂಬರ್. ಸಕ್ಕಲ ಇದಲ್ಲ, ಗಾಡಿ ತೋರಿಸ್ತೀನಿ ನೋಡಿ ದೂರದಿಂದ. ಡಾರ್ಲಿಂಗ್, ಫುಲ್ಲು ಚಾಕ್ಲೇಟ್ ಫ್ಲೇವರ್ ಆಗಿತ್ತು, ಎಲ್ಲ ವಾಶ್ ಆಗೋಯ್ತು. ಹೋಗುತ್ತಲ್ಲ, ಓಕೆ. ಸೊ ಈ ಕರ್ನಾಟಕದಲ್ಲಿ ಕೊಡ್ತಿದಾರಲ್ವ ಗೊತ್ತಿಲ್ಲ, ನೀವು ವರ್ಕ್ ಮಾಡೋ ಆಫೀಸು 5 ಸ್ಟೇಟ್ಸ್ ಅಲ್ಲಿ ಇದ್ರೆ ಎಚ್ ಆರ್ ಇಂದ ಒಂದು ಲೆಟರ್ ತಗೊಂಡು ಆರ್ ಟಿ ಓ ಕೊಟ್ರೆ ಭಾರತ ರಿಜಿಸ್ಟ್ರೇಷನ್ ಕೊಡ್ತಾರೆ. 5 ಸ್ಟೇಟ್ಸ್, 5 ಸ್ಟೇಟ್, 5 ಸ್ಟೇಟ್ ಅಲ್ಲಿ ಇರ್ಬೇಕು ನಿಮ್ಮ ಆಫೀಸ್. ಓಕೆ ಓಕೆ, ಹಂಗಾದ್ರೆ ಕೊಡ್ತಾರೆ. ಆಲ್ ಓವರ್ ಇಂಡಿಯಾ ಏನು ಟ್ಯಾಕ್ಸ್ ಇಲ್ಲದೆ ಓಡಾಡಬಹುದು? ಇದು 2 ಇಯರ್ಸ್ ಅಷ್ಟೇ ಟ್ಯಾಕ್ಸ್. ಹೌದಾ? ಓಕೆ. ನೀವು ಬೆಂಗಳೂರ? ಬೆಂಗಳೂರು. ಓಕೆ, ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಎಚ್ ಎಸ್ ಆರ್ ಓಕೆ. ಕೆಂಗೇರಿ, ಕೆಂಗೇರಿ
ಓಕೆ ಬಾಯ್ ಇಟ್ಸ್ ಓಕೆ. ಯಪ್ಪ ಜರ ರೀಸೆಂಟಾಗಿ ಬಿದ್ದಿರೋದದು ಮರ. ಸೊ ಆವಾಗಲೇ ನಮಗೂ ಒಂದು ಬಿತ್ತು, ಲೈಕ್ ಜಸ್ಟ್ ಮಿಸ್. ನಾನು ಈ ಲೆಫ್ಟ್ ಕೈ ಮೇಲೆ ಹಿಂಗೆ ಬಿದ್ದು ಹಂಗೆ ಸೈಡಿಗೆ ರೆಂಬೆ ಬಿತ್ತು, ಬಟ್ ಕ್ಯಾಮ್ರಾ ಆಫ್ ಮಾಡಿದ್ದೆ. ನನಗೆ ಫಸ್ಟ್ ಭಯ ಆಗಿದೆಯೇನಪ್ಪ ಅಂದರೆ ನನ್ನ ಫೋನು ಲೆಫ್ಟ್ ಸೈಡಲ್ಲೇ ಇಟ್ಕೊಂಡಿದ್ದೆ. ಸೊ ಅಪ್ಪಿ ತಪ್ಪಿ ಫೋನ್ಗೆ ನಾನು ಟಚ್ ಆಯ್ತಾ ಅಂತ ಭಯ ಆಗೋಗಿತ್ತು. ಆಮೇಲೆ ಇಳಿದು ನೋಡ್ಕೊಂಡ ಮೇಲೆ ಫೋನೆಲ್ಲ ಫುಲ್ ಸೇಫ್ ಆಗಿತ್ತು, ಫುಲ್ ಮೀಟ್ರ್ ಆಫ್ ಆಗಿತ್ತು. ನಂಗೆ ರೆಂಬೆ ಬಿದ್ದು ಕೈಗೆಲ್ಲ ಆಗಿದ್ದು ಏನೂ ಅನಿಸ್ತಿರ್ಲಿಲ್ಲ. ಫೋನ್ ಹೋಗ್ಬಿಟ್ಟಿದ್ದಿದ್ರೆ ಸೀರಿಯಸ್ ಆಗಿ ತಲೆ ಎಲ್ಲ ಕೆಡೋಗ್ಬಿಟ್ಟಿರೋದು ನನಗೆ. ಆಮೇಲೆ ಓಕೆ ಕೂಲ್ ಅಂದ್ಕೊಂಡು ಇನ್ನೊಂದು ನಾನು ಸ್ಪೀಡಾಗಿದ್ದೆ, ಲೈಕ್ 60-70 ಇದ್ದೆ. ಆ 60-70 ಸೇವ್ ಮಾಡ್ತು ಅಂದ್ಕೋಬೋದು. ನಾವೆಲ್ಲ ಸ್ಲೋ ಆಗಿ ಬಂದಿದ್ರೆ ಕರೆಕ್ಟಾಗಿ ತಲೆ ಮೇಲೆ ಇಲ್ಲ ಶೋಲ್ಡ್ರ್ ಮೇಲೆ ಬಿದ್ದಿರೋದು. ಪಾಸಿಂಗಲ್ಲಿ ಹೋಗಿದ್ದಕ್ಕೆ ಎಲ್ಬೋಗೆ ಹಂಗೆ ಟಚ್ ಆಯ್ತು ಅಷ್ಟೇ. ಸ್ವಲ್ಪ ಗಾರ್ಡ್ಸ್ ಗಿಡ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಸೇಫ್ ಆಯಿತು. ಈ ಥರದ್ದು ಯಾವ್ದಾದ್ರು ಬಿದ್ದೋಗ್ಬಿಟ್ಟಿದ್ದಿದ್ರೆ ಅಷ್ಟೇ, ಆಮೇಲೆ ಫುಲ್ ಸೀನ್ ಆಗ್ಬಿಟ್ಟಿರೋದು. ಹಾಂ ಎಲ್ಲಿ ಹೋಗೋಣ ಫಸ್ಟು? ಕ್ಯಾತನ್ ಮಕ್ಕಿ ಹೋಗೋಣ. ಅದೆಲ್ಲೂ ಬರೋಲ್ಲ, ನಾವೇ ಹೋಗಬೇಕು. ಹಿಂಗೆ ಹೊರನಾಡು ಸೈಡಲ್ಲೇನೆ, ಹಿಂಗೆ ಇಲ್ಲಿಂದ ಒಂದು ಸ್ವಲ್ಪ ಹತ್ತಿರನೇ ಅನ್ಕೋತೀನಿ. ಸೊ ಇಲ್ಲಿ ನೋಡಿ ಕಾರ್ಗಳು ಹೆಂಗೆ ಹೋಗ್ತಾ ಇದೆ. ಸಾಲಾಗಿ ಬನ್ನಿ ಅಂತ ಫುಲ್ ಎಷ್ಟು ಡಿಸಿಪ್ಲಿನಾಗಿ ಹೋಗ್ತಿದ್ದಾವೆ ನೋಡಿ, ನೀಟಾಗಿ ಲೈನಾಗಿ ಒಬ್ರಿಗೊಬ್ರು ಓವರ್ಟೇಕ್ ಮಾಡ್ತಾ ಇಲ್ಲ. ಎಲ್ಲ ಮೋಸ್ಟ್ಲಿ ಅವ್ದೇ ಇರಬೇಕು ಅದಕ್ಕೆ. ಓಹ್ ನೋಡಿ ಕೊನೆಗೂ ಓವರ್ಟೇಕ್ ಮಾಡ್ಕೊ ಬಂದ್ಬಿಟ್ಟೆ ಕಾರ್ಗಳನ್ನ. ಸಕ್ಕತ್ತಾಗಿರೋದಂದ್ರೆ ಏನು ಗೊತ್ತಾ, ನೋಡು ವೆದರು ಸೀರಿಯಸ್ಲಿ ತುಂಬ ಸಕ್ಕತ್ತಾಗಿತ್ತು. ಆ ವೆದರ್ ಜೊತೆ ಈಗೊಂದು ವ್ಯೂವು ನೋಡಿ ಏನು ಕ್ರೇಜಿ ಆಗಿದೆ. ಹೂ ಏನು ಜನ ಗುರು ಇಷ್ಟೊಂದು ಗಲೀಜು ಬಿಸಾಕ್ಬಿಟ್ಟಾರೆ. ಹಾಂ ಹೆವಿ ಗಲೀಜು ನೋಡಿ. ಥೂ ಫುಲ್ ನೋಡಿ ಆ ಕಡೆ ಎಲ್ಲ ಫುಲ್ಲು ಮುಚ್ಚಿಬಿಟ್ಟಿದೆ. ಆ ಕಡೆ ಫುಲ್ ವೆಸ್ಟರ್ನ್ ಘಾಟ್ಸ್ ಇದು ಕಂಪ್ಲೀಟಾಗಿ ಎಲ್ಲ ಹೆಂಗೆ ಮುಚ್ಚಿಬಿಟ್ಟಿದೆ ಅಂತ. ಹಾಂ ಅದೇ ಅಲ್ಲ ಫುಲ್ ಕಾಡೋದ್ಗಡೆ ಸೆಂಟ್ರ್ ಒಂದೇ ಒಂದು ಮನೆ ಮೇಲೆ ಬ್ಲೂ ಕಲರ್. ಹಾಂ ಮೇಲ್ಗಡೆ ಇದೆ ನೋಡ್ರಿ ಮನೆ. ಹಾಂ ಹಾಂ ಬ್ಲೂ ಕಲರ್. ಹಾಂ ಹಾಂ ಗುಡ್ಡದ ಮೇಲೆ ನಿಮ್ದು ಅದು ಮತ್ತೆ ನಮ್ಮ ತಾತಂದು. ಓ ನಿಮ್ಮ ತಾತಂದ. ಹ್ಞೂ 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 ಬ್ರೋ ಬಿಸಿ ಇಲ್ವಾ ಈ ಮಳೆಗೆ? ಏನು ಅನ್ಸ್ತಾನೆಲ್ಲ ಬರು. ಹೌದಾ ಮತ್ತೆ ಇದು ನೋಡಿ ಇದು ಬಿದ್ದ ತಕ್ಷಣ ಹಿಂಗೆ ಹೋಗ್ತದೆ ಅಲ್ಲಿ ಹೋಗ್ತಾ ಇದೆ. ಸೈಲೆನ್ಸರ್ ಮುಟ್ಟಿದ್ರೆ ಈ ಬಿಸಿ ಆಗೇ ಆಗುತ್ತೆ ಹಂಗೆ ನೋಡ್ರಿ. ನೀವ್ಯಾಕೆ ಸೈಲೆನ್ಸರ್ ಮುಟ್ಬಾರ್ದು ಇವಾಗ? ಮುಟ್ರಿ ನೀವು ನೋಡ. ನನಗೆ ಬೇಡ, ನಂಗೆ ಚಳಿ ಆಗ್ತಾ ಇಲ್ಲ. ನನಗೆ ಬೇಡಪ್ಪ, ನನ್ನ ಇಂಜಿನ್ ಸಾಕಪ್ಪ, ಇಂಜಿನ್ ಬಿಸಿ ಸಾಕು. ಓಕೆ ಸೊ ನೋಡಿ ಹಿಂಗಿದೆ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಬೈಕ್ದೊಂದು ಫೋಟೋ ತೊಗೊಂಡಿದ್ದೆ. ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವೀಡಿಯೋ, ಲೈಕ್ ಫಸ್ಟ್ ಬ್ಲಾಗ್ಸ್ ಎಲ್ಲ ಬಂದಿತ್ತಲ್ಲ ಆವಾಗ, ಒಳ್ಳೆ ಕ್ರೇಜಿ ಮೆಮೊರೀಸ್ ಇತ್ತು. ಇಲ್ಲಿಗೆ ಬಂದಿದ್ದೆ ಆವಾಗಲೂ. ಏನು ಹೇಳ್ತೀರಾ ಇವಾಗ ಕುದುರೆ ಮುಖ ಹೋಗಬೇಕಾ ಇಲ್ಲ ಹೊರನಾಡು ಹೋಗಬೇಕಾ? ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಪ್ಪೋ ಫುಲ್ ಫಾಗ್, ನನಗೆ ಓಡೆ ಕಾಣಿಸ್ತಾ ಇಲ್ಲ ಎದುರುಗಡೆ, ಆ ಥರ ಫಾಗ್ ತುಂಬ್ಕೊಬಿಟ್ಟಿದೆ. ಅಬ್ಬಾ ಸೊ ಇಲ್ಲೊಂದು ಎಸ್ಟೇಟ್ ಇದೆ, ಲೈಕ್ ಎಲ್ಲ ಎಸ್ಟೇಟು ಸೇಮ್ ಹಿಂಗೇನೆ ಕ್ರೇಜಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡಿ ಹಿಂಗೆ ನಿಮ್ಗೆ ಅವಾಗ ಅವಾಗ ಹಿಂಗೆ ನೀರು ಹರಿತಿರೋದು ಕಾಣಿಸುತ್ತೆ, ಸಕ್ಕತ್ತಾಗಿರಲ್ಲ. ಅಲ್ಲೊಂದು ಮರನೇ ಬಿದ್ದೋಗ್ಬಿಟ್ಟಿದೆ, ಅದು ಬ್ರಿಡ್ಜ್ ಥರ ಮಾಡ್ಕೋಬಿಟ್ಟಿದ್ದಾರೆ ಅವರೇನೆ, ಸಾಕಾಗಿದೆ. ಓ ಈ ಕಡೆಯಿಂದ ಬರುತ್ತೆ, ಇನ್ನೂ ಮಳೆ ಬರಬೇಕು, ಹೆವಿ ಮಳೆ ಬರಬೇಕು. ಇನ್ನು ಸ್ಟಾರ್ಟಿಂಗ್ ಅಲ್ವಾ ಜೂನ್, ಇನ್ನು ಎಂಡು ಜೂನ್ ಎಂಡು ಜುಲೈ ಆಗಸ್ಟ್ ಎಲ್ಲ ಬರುತ್ತೆ ಮಳೆ, ಹೆವಿ ಮಳೆ ಬರುತ್ತೆ, ತುಂಬಿಡುತ್ತೀವೆಲ್ಲ ಅಲ್ವಾ ಬ್ರೋ, ತುಂಬಿಡುತ್ತಲ್ಲ ಮಳೆ ಫುಲ್ ಜೋರಾಗಿ ಬಂದು. ಹೌದು ಇವಾಗ ಸಂಜೆ ಆಗಿದೆ, ಲೈಕ್ ಒಂದು 4 ಗಂಟೆನೂ ಆಗಿದೆ. ಹೊರನಾಡಕ್ಕೆ ಬಂದಿದ್ದೀವಿ, ಹೊರನಾಡಕ್ಕೆ ಬಂದು ಸ್ಟೇ ಆಗಿದ್ದೀವಿ ರೂಮ್ ಮಾಡಿಬಿಟ್ಟು. ನಮ್ಮ ಪಟೇಲರು
ಫುಲ್ ಸೈಕಾಗಿ ಸುಸ್ತಾಗ್ಬಿಟ್ಟವ್ರೆ. ಅವ್ನು ನಿದ್ದೆ ಮಾಡಲೇಬೇಕಂತೆ, ಓಕೆ ಬರೋ ನಿದ್ದೆ ಮಾಡಿ ಅಂದ್ಬಿಟ್ಟು ಒಂದು ದೇವಸ್ಥಾನದವ್ರಿಗೆ ಒಂದು ರೂಮ್ ಕೊಡ್ತಾರಲ್ಲ, ಆ ರೂಮ್ ತೊಗೊಂಡಿದ್ದೀವಿ. ಒಂದು ಒಳ್ಳೆ ಬಜೆಟಲ್ಲೇ ಸಿಕ್ಕಿದೆ, ನಿಮಗೂ ಗೊತ್ತು ಹೊರನಾಡಿಗೆ ಬಂದರೆ ಅದು ಎಲ್ಲಿ ಎಷ್ಟು ಬಜೆಟಲ್ಲಿ ಸಿಗುತ್ತೆ ಅಂತ. ಸೊ ಅದು ನೋಡಿ, ಶೂ ಎಲ್ಲ ಹಿಂಗೆ ಒಣಗಿ ಹಾಕ್ಬಿಟ್ಟಿದ್ದೀವಿ. ಸೊ ನೋಡಿ, ಶೂ ಎಲ್ಲ ಫುಲ್ಲು ತುಂಬ್ಕೊಬಿಟ್ಟಿತ್ತು ನೀರು, ಎಲ್ಲ ಉಲ್ಟ ಹಾಕಿದ್ದೀವಿ, ಬಟ್ಟೆಗಳೆಲ್ಲ ಒಣಗಾಕಿದ್ದೀವಿ ಹಿಂಗೆ ನೋಡಿ. ಜಾಕೆಟು, ಟೀ ಶರ್ಟು, ಹೆಲ್ಮೆಟ್ನ ಹಿಂಗೆ ಹಾಕಬೇಕು. ನಾರ್ಮಲ್ ಆಗಿ ನೀವೇನಾದರೂ ಹೆಲ್ಮೆಟ್ಟು ಮಳೇಲಿ ಓಡಿಸ್ತಾ ಇದ್ರೆ ಈ ಥರ ನೇತಾಕಬೇಕು. ಸೊ ಅವಾಗ ನೀರೆಲ್ಲ ಬಂದು ಕೆಳಗಡೆ ಈ ಪೋರ್ಷನಲ್ಲಿ, ಲೈಕ್ ಈ ಪೋರ್ಷನ್ ಇದೆಯಲ್ಲ ಕೆಳಗಡೆ, ಚಿನ್ನ ಹತ್ರ ಬಂದು ಎಲ್ಲ ನಿಂತ್ಕೊಳ್ಳುತ್ತೆ. ನೀವೇನಾದರೂ ಸ್ಟ್ರೈಟಾಗಿ ನಿಲ್ಸಿದ್ರೆ ಎಲ್ಲ ಬಂದು ಕತ್ತ ಹತ್ರ ಕೂತ್ಕೊಳ್ಳುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ನೀಟಾಗಿ ಇಳಿದ್ಬಿಟ್ಟಿರುತ್ತೆ ಆಲ್ರೆಡಿ, ಅಲ್ಲಿ ಯಾವುದು ಕುಷನ್ ಇರಲ್ಲ ನೋಡಿ. ಅದರಿಂದ ಎಲ್ಲ ಒಂದು ಚಿಕ್ಕ ಚಿಕ್ಕ ಜುಗಾಡ್ಸು ಅವಾಗವಾಗ ಹೇಳ್ತಾ ಇರ್ತೀನಿ. ಸೊ ಇವಾಗ ನಾನು ಫುಲ್ ಸುಸ್ತಾಗಿದ್ದೀನಿ, ಪವರ್ ನ್ಯಾಪ್ ತೊಗೊಂಡು ಸಂಜೆ ಹೋಗಿ ದರ್ಶನ ಮಾಡ್ಕೊಬರೋಣ ದೇವಸ್ಥಾನಕ್ಕೆ.